हेलो गाइस वन्स अगेन वेलकम बैक टू दि चैनल एंड गाइस इवत्तिन वीडियोदल्लि मत्ते निमगोस्कर ओंदु होस अप्लिकेशन अदर जोतेगे ओंदु होस आफर न तगोंड बंदिदीनि अर्निंग अपॉर्चुनिटी न तगोंड बंदिदीनि सो गाइस वीडियोन स्टार्ट माडोदक्किंत मोदलु वीडियो इष्ट आयतंद्रे वीडियोन लाइक माडोदन्न मरिबेडि अदर जोतेगे एनादरू क्वेश्चन इद्रे कमेंट नल्लि टाइप माडोदन्न मरिबेडि टेलीग्राम चानल्न जॉइन आगिल्ल अंद्रे लिंक डिस्क्रिप्शन अल्लि अवेलेबल इदे होगि टेलीग्राम चानल्न जॉइन माड्कोळ्ळि याकंद्रे टेलीग्राम चानल् निमगे ओवर वालेट देनिदे क्विज एनिरुत्ते अदरदु डेली डेली आंसर प्रोवाइड माड्ता इर्तीनि अष्टे अल्लदे यावदादरू एयर ड्रॉप बंद्रू कूड एनु माड्ता इर्तीनि प्रोवाइड माड्ता इर्तीनि जस्ट लाइक एनएफटी ड्रॉप ಇರಬಹುದು ಇಲ್ಲ ಅಂದ್ರೆ ನಾರ್ಮಲ್ ಯಾವುದಾದರೂ ಟೋಕನ್ ಏರ್ ಡ್ರಾಪ್ ಇರಬಹುದು ಏನೇ ಇರಬಹುದು ಏನು ಮಾಡ್ತೀನಿ ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಅಂಡ್ ಈ ಒಂದು ಅಪ್ಲಿಕೇಶನ್ ಟೆಲಿಗ್ರಾಮ್ ನಲ್ಲಿ ನಾನು ಶೇರ್ ಮಾಡಿಲ್ಲ ಬಿಕಾಸ್ ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಿದೆ ಅದಕ್ಕೋಸ್ಕರ ಅಂಡ್ ಇವತ್ತಿನ ಒಂದು ಅಪ್ಲಿಕೇಶನ್ ಏನು ಬರ್ತಾ ಇದೆ ಅದೇನು ಬರ್ತಾ ಇದೆ ಅದರದೇನು ಡೀಟೇಲ್ ಇದೆ ಅದನ್ನ ನಿಮಗೆ ಏನು ಮಾಡ್ತೀನಿ ನಾನು ತಿಳಿಸ್ಕೊಡ್ತೀನಿ ಇಲ್ಲಿಂದ ಕಾಣಿಸ್ತಿರೋದು ನಿಮಗೆ ಅಪ್ಲಿಕೇಶನ್ ಬರ್ತಾ ಇದೆ ರಿಪಬ್ಲಿಕ್ ಜಿಜಿ ಕಡೆಯಿಂದ ಬರ್ತಾ ಇದೆ ಅಂಡ್ ಈ ಒಂದು ಟೋಕನ್ ಏನಿದೆ ಅಂದ್ರೆ ಆರ್ ಪಿ ಕೆ ಟೋಕನ್ ಏನಿದೆ ಅದು ಇಲ್ಲಿಂದ ನಿಮಗೆ ಅರ್ನಿಂಗ್ ಮಾಡಬೇಕಾಗುತ್ತೆ ಅಂಡ್ ಅಷ್ಟೇ ಅಲ್ಲ ಆರ್ ಪಿ ಕೆ ಟೋಕನ್ ಲಿಸ್ಟಿಂಗ್ ಏನಿದೆ ಲಿಸ್ಟಿಂಗ್ ಅಂಡ್ ಏರ್ ಡ್ರಾಪ್ ಇದೇ ನವೆಂಬರ್ ನಲ್ಲಿ ಅಂದ್ರೆ ಇದೇ ತಿಂಗಳಲ್ಲಿ ಚಾನ್ಸಸ್ ಇದೆ ಲಿಸ್ಟಿಂಗ್ ಅಂಡ್ ಏರ್ ಡ್ರಾಪ್ ಕನ್ಫರ್ಮ್ ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ಜಾಸ್ತಿ ವೇಟ್ ಮಾಡುವಂತ ಅವಶ್ಯಕತೆ ಇರಲ್ಲ ನಿಮಗೆ ಇದು ಇದೇ ತಿಂಗಳಲ್ಲಿ ಎಷ್ಟು ನಿಮ್ಮ ಇಲ್ಲಿಂದ ಅರ್ನಿಂಗ್ ಆಗಿರುತ್ತೆ ಅಷ್ಟು ಟೋಕನ್ ನಿಮ್ಮ ಏನಾಗುತ್ತೆ ಇಲ್ಲಿಂದ ಆರ್ ಪಿ ಕೆ ಗೆ ಏನಾಗುತ್ತೆ ಕನ್ವರ್ಟ್ ಆಗುತ್ತೆ ಅಂಡ್ ಅದರದು ಲಿಸ್ಟಿಂಗ್ ಅಂಡ್ ಏರ್ ಡ್ರಾಪ್ ಏನಾಗುತ್ತೆ ಇದೇ ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಕೂಡ ಅಂಡ್ ಬೋಟ್ ಅಕೌಂಟ್ಸ್ ಅದು ಇದು ಇವರು ರಿಮೂವ್ ಮಾಡಿದ್ರೆ ಅದರಿಂದಾಗಿ ಇವಾಗಲೂ ಅಪರ್ಚುನಿಟಿ ಇದೆ ನ್ಯೂ ಯೂಸರ್ಸ್ ಜಾಯಿನ್ ಆಗೋರಿಗೆ ಇಲ್ಲಾಂದಿದ್ರೆ ಆಲ್ರೆಡಿ ಏನಾಗಿರ್ತಾ ಇತ್ತು ಇದು ಓವರ್ ಆಗಿರ್ತಾ ಇತ್ತು ಬಟ್ ಇನ್ನೂ ಕೂಡ ಅವೈಲೇಬಲ್ ಇದೆ ಯಾಕಂದ್ರೆ ಬೋಟ್ ಅಕೌಂಟ್ಸ್ ಅದು ಇದೇನಿದೆ ಅಂದ್ರೆ ಫೇಕ್ ಅಕೌಂಟ್ಸ್ ಯಾರು ಮಾಡ್ತಾರೆ ಅಂಥದನ್ನೆಲ್ಲ ಮಾಡ್ತಾರೆ ರಿಮೂವ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎನಿವೇಸ್ ಇವಾಗ ನಾನು ನಿಮಗೆ ಏನು ಮಾಡ್ತೀನಿ ಟ್ವಿಟರ್ನಲ್ಲಿ ಕೂಡ ಚೆಕ್ ಮಾಡಿಸ್ತೀನಿ ಇವ್ರದು ಏನಿದೆ ರಿಪಬ್ಲಿಕ್ ಡಾಟ್ ರಿಪಬ್ಲಿಕ್ ಜಿ ಇದೇನಿದೆ ಇಲ್ಲಿಂದ ಬಂದ್ರೆ ಇಲ್ಲಿಂದ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಇವರು ಇಲ್ಲಿ ಕಾಣಿಸಿರ್ಬೋದು ನಿಮಗೆ ಇದರದೇ ನಾನು ಸ್ಕ್ರೀನ್ ಶಾಟ್ ನಿಮಗೆ ಅಲ್ಲಿ ತೋರಿಸಿದ್ದು ಎನಿವೇಸ್ ಇವಾಗ ಇದಾಯಿತು ಆ್ಯಂಡ್ ಇವಾಗ ನೀವು ಯಾವ ರೀತಿ ಅರ್ನಿಂಗ್ನ ಮಾಡ್ಬೇಕು ಇದರಲ್ಲಿ ಅದನ್ನು ನಿಮ್ಮ ಮಾಡ್ತೀನಿ ತಿಳಿಸ್ಕೊಡ್ತೀನಿ ಓಕೆ ಅರ್ನಿಂಗ್ ಮಾಡೋದಕ್ಕೆ ಏನು ಮಾಡ್ತೀನಿ ಅಪ್ಲಿಕೇಶನ್ ಲಿಂಕ್ನ ಏನು ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ನಲ್ಲಿ ಅದರ ಜೊತೆಗೆ ನಮ್ಮ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಕೊಟ್ಟಿರ್ತೀನಿ ನೀವೆಲ್ಲ ಆ ಲಿಂಕ್ನ ಓಪನ್ ಮಾಡಿದರೆ ಕೆಳಗಿಂದ ಗೇಟ್ ಗೋ ಟು ಆ್ಯಪ್ ಅನ್ನೋ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಈ ಪೇಜಿಗೆ ರಿಡೈರೆಕ್ಟ್ ಆಗಿದೆ ಅಂದರೆ ಪ್ಲೇ ಸ್ಟೋರಿಗೆ ರಿಡೈರೆಕ್ಟ್ ಆಗುತ್ತೆ ಪ್ಲೇ ಸ್ಟೋರಿಗೆ ಬನ್ನಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿದ್ರೆ ನೋಡಿ ಈ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ್ರೆ ಮುಂದೆ ಏನಾಗುತ್ತೆ ಈ ರೀತಿಯಾಗಿ ಬರ್ತೀನಿ ಅಲೋ ಪರ್ಮಿಷನ್ ಕೇಳಿದ್ರೆ ಅಲೋ ಮಾಡ್ಕೊಳ್ಳಿ ನಿಮಗೆಲ್ಲ ಕಾಣಿಸಿರ್ಬೋದು ಸೈನ್ ಅಪ್ ವಿತ್ ಇಮೇಲ್ ಇದೆ ಸೈನ್ ಅಪ್ ವಿತ್ ಗೂಗಲ್ ಇದೆ ಅದೇ ರೀತಿಯಿಂದ ಸೈನ್ ಅಪ್ ವಿತ್ ಫೇಸ್ಬುಕ್ ಇದೆ ನಾನು ಮಾಡ್ತೀನಿ ಸೈನ್ ಅಪ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಬೇಕಂದ್ರೆ ಇಮೇಲ್ ಮುಖಾಂತರನು ಸೈನ್ ಅಪ್ನ ಕಂಪ್ಲೀಟ್ ಮಾಡ್ಕೊಬೋದು ನಾನೇನು ಮಾಡ್ತೀನಿ ಇಲ್ಲ ಸೈನ್ ಅಪ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ಏನು ಮಾಡ್ತೀನಿ ಸೈನ್ ಅಪ್ನ ಕಂಪ್ಲೀಟ್ ಮಾಡ್ಕೊಂತೀನಿ ಓಕೆ ಸೊ ನಾನು ಒಂದು ಜಿಮೇಲ್ ಅಕೌಂಟ್ ಏನು ಮಾಡಿದ್ದೀನಿ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿಂದ ಅಲೋ ಪರ್ಮಿಷನ್ ನಿಮಗೆ ಕೇಳ್ಬೋದು ಈ ರೀತಿಯಾಗಿ ಬರ್ಬೋದು ಇಲ್ಲಿ ಕಾಣಿಸಿರ್ಬೋದು ಈ ರೀತಿಯಾಗಿ ಬರ್ಬೋದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋದಂದ್ರೆ ನಿಮ್ದು ಏನಾಗುತ್ತಿಲ್ಲಿಂದ ಸೈನ್ ಅಪ್ ಪ್ರೊಸೆಸ್ ಮೇ ಬಿಲಿಂದ ಕಂಪ್ಲೀಟ್ ಆಗ್ಬೋದು ಇಲ್ಲಾಂದ್ರೆ ನಿಮಗೆ ಏನಾದರೂ ಮುಂದಕ್ಕೆ ಏನಾದರೂ ಹೇಳ್ಬೋದು ಇಲ್ಲ ಕಾಣಿಸಿರ್ಬೋದು ಈ ರೀತಿಯಾಗಿ ಕೇಳ್ತಿದ್ದೆ ಐ ಆಮ್ ಓವರ್ ಏಜ್ ಆಫ್ 13 ಇದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ ಅದೇ ರೀತಿಯಾಗಿ ಇಲ್ಲಿಂದ ಐ ಅಗ್ರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾಗಿದ್ದಂತೆ ಮಾತ್ರ ಕೇಳ್ತಿದ್ದ ಯೂಸರ್ ನೇಮ್ ಅದೇ ರೀತಿಯಾಗಿ ಡಿಸ್ಪ್ಲೇ ನೇಮ್ ಕೇಳ್ತಿದೆ ನಿಮ್ಮ ಯೂಸರ್ ನೇಮ್ನ ನೀವೇನು ಮಾಡೋದು ಈ ರೀತಿಯಾಗಿ ಸೆಟ್ ಮಾಡ್ಕೊಬೋದು ಆ್ಯಂಡ್ ನಿಮ್ಮ ಒಂದು ಡಿಸ್ಪ್ಲೇ ನೇಮ್ನ ಕೂಡ ಈ ರೀತಿಯಾಗಿ ಸೆಟ್ ಮಾಡ್ಬೋದು ಅದೇ ರೀತಿಯಾಗಿ ನಿಮ್ಮ ಹತ್ರ ಕೇಳ್ತಿದ್ದೆ ಪ್ರೊಫೈಲ್ ಪಿಕ್ಚರ್ ಪ್ರೊಫೈಲ್ ಪಿಕ್ಚರ್ನಿಂದ ರಿಕ್ವೈರ್ಡ್ ಅಂತ ಹೇಳ್ತಿದ್ದೆ ಇಲ್ಲಿಂದ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾಗಿದ ನಂತರ ನಿಮ್ಮ ಗ್ಯಾಲರಿಯಿಂದ ಏನು ಮಾಡಿ ಪ್ರೊಫೈಲ್ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಗೈಸ್ ನಮ್ದಿಲ್ದ ಪ್ರೊಫೈಲ್ ಪಿಕ್ಚರ್ ಇಂದ ಅಪ್ಲೋಡ್ ಆಗಿದೆ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ದೆನ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಏನಾಗುತ್ತಿಲ್ಲಿಂದ ಕ್ರಿಯೇಟ್ ಆಗುತ್ತೆ ಅದಾದ ಮೇಲೆ ನಿಮ್ಮ ಹತ್ರ ಕೇಳ್ತಿಲ್ಲಿಂದ ನಿಮ್ಮ ಒಂದು ಕ್ಯಾಟಗರೀಸ್ ಅಂದರೆ ನೀವು ಯಾವ ಕ್ಯಾಟಗರಿನಲ್ಲಿ ಇಂಟ್ರೆಸ್ಟ್ ಆಗಿದ್ದರೆ ಅದನ್ನು ಸೆಲೆಕ್ಟ್ ಮಾಡಿ ಅನ್ನೋದು ನಾನು ಇಲ್ಲಿಂದ ಕಾಮಿಡಿ ಸೆಲೆಕ್ಟ್ ಮಾಡ್ತೀನಿ ಅದು ಬಿಟ್ಟರೆ ಇಲ್ಲಿಂದ 3-5 ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿಂದ 3-5 ನೀವು ಯಾವ್ದನ್ನ ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು ವೆಬ್ 3ನ ಸೆಲೆಕ್ಟ್ ಮಾಡ್ತೀನಿ ಅದಾಗಿದ್ದರಿಂದ ಫುಡ್ ಡ್ಯಾನ್ಸ್ ಕಾಸ್ಪ್ಲೇ ಪೆಟ್ಸ್ ಅದು ಇದು ಯಾವ್ದನ್ನ ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು ನಾನು ಮಾಡ್ತೀನಿ ಪೆಟ್ಸ್ನ ಸೆಲೆಕ್ಟ್ ಮಾಡ್ತೀನಿ ಆ್ಯಂಡ್ ಅದಾಗಿದ್ದರೆ ಇಲ್ಲಿ ನಾನು ಮಾಡ್ತೀನಿ ಬೀಟ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ತೀನಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ ಆ್ಯಂಡ್ ದೆನ್ ನಿಮ್ಮ ಅಕೌಂಟ್ ಏನಾಯ್ತಿಲ್ಲ ಕಂಪ್ಲೀಟ್ ಆಗಿ ಕ್ರಿಯೇಟ್ ಆಯಿತು ಇವಾಗ ಕಾಣಿಸಿರ್ಬೋದು ಇದೊಂದು ಶಾರ್ಟ್ ಏನಿದೆ ವಿಡಿಯೋ ಪ್ಲಾಟ್ಫಾರ್ಮ್ ಇದು ಹೇಳಬೇಕು ಅಂತ ಹೇಳಿದ್ರೆ ಜಸ್ಟ್ ಲೈಕ್ ನಿಮ್ಮ ಏನಿದೆ ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಟ್ಯೂಬ್ ಶಾರ್ಟ್ಸ್ ಅದರಿಂದ ಅದೇ ಥರದೊಂದು ಶಾರ್ಟ್ ವಿಡಿಯೋ ಪ್ಲಾಟ್ಫಾರ್ಮ್ ಇದು ಏನಂದ್ರೆ ನೀವು ಅರ್ನಿಂಗ್ ಯಾವ ರೀತಿ ಮಾಡಬೇಕು ಅದನ್ನು ತಿಳಿಸ್ತೀನಿ ಅರ್ನಿಂಗ್ ಮಾಡೋದಕ್ಕೆ ಮೇಲ್ಗಡೆ ಕಾಣಿಸಿರ್ಬೋದು ನಿಮಗೆ 35 XP ಅಂತ ತೋರಿಸಿದೆ ಈ XP ಮೇಲೆ ಕ್ಲಿಕ್ ಮಾಡಿ ಎಲ್ಲ ಕಾಣಿಸಿರ್ಬೋದು ಸ್ಟ್ರೀಕ್ ಬೋನಸ್ ಅಂದರೆ ಡೈಲಿ ಚೆಕ್ಇನ್ ಕೂಡ ಮಾಡಬೇಕಾಗುತ್ತೆ ಇದ್ರದ್ದು ಕೂಡ ರಿಮೈಂಡರ್ನ ಏನು ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ನಲ್ಲಿ ಡೈಲಿ ಕೊಡ್ತಾ ಇರ್ತೀನಿ ಡೈಲಿ ಓಪನ್ ಮಾಡಿ ನಿಮಗೆ ಅಲ್ಲಿಂದ ನೀವು ಏನು ಮಾಡ್ಬೋದು ಅದನ್ನು ನೋಡಿದ್ರೆ ನಿಮಗೆ ಏನಾಗುತ್ತೆ ನೆನಪಾಗುತ್ತೆ ಓಪನ್ ಮಾಡಬೇಕು ಅನ್ನೋದು ಆ್ಯಂಡ್ ಓಪನ್ ಮಾಡ್ಕೊಳ್ಳಿ ಏನು ಮಾಡಿ XP ನ ಕಲೆಕ್ಟ್ ಮಾಡ್ಕೊಳ್ಳಿ ಡೈಲಿ ಚೆಕ್ಇನ್ನ ಮಾಡಬೇಕು
ಅದಾಗಿದೆ ಅಂತ ಅದರಿಂದ ಸಿಕ್ಸ್ ಡೇಸ್ ಇಂದ ಕಂಟಿನ್ಯೂ ಕ್ಲೈಮ್ ಮಾಡ್ತೀರ ಅಂದ್ರೆ ಸೆವೆನ್ ಡೇಸ್ಗೆ ನಿಮ್ದು ಏನಾಗುತ್ತೆ ಸರ್ಪ್ರೈಸ್ ಬಾಕ್ಸ್ ಏನಾಗುತ್ತೆ ಇಲ್ಲಿಂದ ಓಪನ್ ಆಗುತ್ತೆ ಅದನ್ನ ಕೂಡ ಮಾಡಬಹುದು. ಅದ್ ಬಿಟ್ರೆ ನಿಮ್ದು ರೆಫರಲ್ ಮಾಡಿ ಇಲ್ಲಿಂದ ಎಕ್ಸ್ಪಿನ್ ಅರ್ನಿಂಗ್ ಮಾಡಬಹುದು, ಇಲ್ಲಿ ಕಾಣಿಸಬಹುದು ಅರ್ನ್ 10 XP ಪರ್ ರೆಫರಲ್ ಅಂಡ್ ಬೋನಸ್ XP ಬೇಸ್ಡ್ ಆನ್ ದರ್ ಆಕ್ಟಿವಿಟಿ. ಇನ್ವೈಟ್ ಮಾಡಿ ನೀವು ಇಲ್ಲಿಂದ ಅರ್ನಿಂಗ್ನ ಮಾಡಬಹುದು. ಅಂಡ್ ಇಲ್ಲಿ ಆಪ್ಷನ್ ಕೊಡ್ತಾ ಇದೆ ಅರ್ನ್ 20 XP ಫಾರ್ ಚೆಕಿಂಗ್ ಇನ್ ಟು ದ ರಿಪಬ್ಲಿಕ್ ಒನ್ಸ್ ಇನ್ ಅ ಡೇ. ಇದ್ರ ನಾನು ಹೇಳಿದೆ ಆಲ್ರೆಡಿ ಅಂದ್ರೆ ಡೈಲಿ ಚೆಕ್ ಇನ್ ಅದು. ಅದ್ ಬಿಟ್ಟರಿಂದ ಕಾಣಿಸಿರ್ಬೋದು 5 ಫಾಲೋವರ್ಸ್ ನೀವು ಗೇನ್ ಮಾಡ್ತೀರ ಅಂದ್ರೆ ನಿಮಗೆ ಏನಾಗುತ್ತೆ 5 XP ರಿಸೀವ್ ಆಗುತ್ತೆ. ಅದೇ ರೀತಿ ಇಲ್ಲಿಂದ ಬೇರೆ ಬೇರೆ ಕೊಟ್ಟಿದ್ದೆ ಅಲ್ಲಿ ಕಾಣಿಸಿರ್ಬೋದು. ನೀವು ಇಲ್ಲಿಂದ 5 ಲೈಕ್ನ ಕೊಡ್ತೀರಾ ಅಂದ್ರೆ 5 XP ಸಿಗುತ್ತೆ, ಇಲ್ಲಿಂದ 10 ಲೈಕ್ ನಿಮಗೆ ಸಿಗುತ್ತೆ ಅಂದ್ರೆ 10 XP ಸಿಗುತ್ತೆ. ಈ ರೀತಿಯಾಗಿ ನೀವೇನು ಮಾಡ್ಕತ್ತೆ XPನ ಇಲ್ಲಿಂದ ಕಲೆಕ್ಟ್ ಮಾಡ್ಬೇಕತ್ತೆ. ಫಾರ್ ಎಕ್ಸಾಂಪಲ್ ಇಂದ 1 ಲೈಕ್ ಮಾಡಿದೆ, ಅದಾಗಿದಂತರ ಏನು ಮಾಡ್ತೀನಿ ಇಲ್ಲಿಂದ ಸ್ವಲ್ಪ ಸ್ಕ್ರೋಲ್ ಮಾಡ್ತೀನಿ, ಇಲ್ಲಿ ಕಾಣಿಸಿರ್ಬೋದು ಸ್ವಲ್ಪ ಸ್ಕ್ರೋಲ್ ಮಾಡ್ತೀನಿ, ಇದಕ್ಕೊಂದು ಲೈಕ್ನ ಮಾಡ್ತೀನಿ, ಅದಾಗಿದಂತರ ಇದಕ್ಕೊಂದು ಲೈಕ್ನ ಮಾಡ್ತೀನಿ, 3 ಆಯಿತು ಅಂಡ್ 4 ಅಂಡ್ ಇವಾಗ 5ನೇ ಲೈಕ್ನ ಮಾಡೋಣ. 5ನೇ ಲೈಕ್ ಕೂಡ ಕಂಪ್ಲೀಟ್ ಆಯಿತು. ಆ್ಯಂಡ್ ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಐ ಥಿಂಕ್ ನಮ್ಮ XP ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ, ಬಟ್ ಅದು ಮೇ ಬಿ ಟೈಮ್ ಹಿಡಿಯುತ್ತೆ ಅನ್ಕೊಂತೀನಿ. ಇಲ್ಲಿ ಕಾಣಿಸಿರ್ಬೋದು ಗಿವಿಂಗ್ ಲೈಕ್ ಅ ಡೇ, ಇಲ್ಲಿಂದ ಕಾಣಿಸಿರ್ಬೋದು ಈ ಒಂದು ಟಾಸ್ಕ್ ಏನಿದ್ದು ಇವಾಗಿನ್ನೂ ಕಂಪ್ಲೀಟ್ ಆಗಿಲ್ಲ. ಯಾಕಂತ ನನಗೂ ಗೊತ್ತಿಲ್ಲ, ಮೇ ಬಿ ನೀವಿಲ್ಲದ ಬಿಡೋದಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಅದಾಗಿಂತ ನೀವು ಲೈಕ್ ಮಾಡಬೇಕು ಆ ಥರ ಏನಾದರೂ ಇರ್ಬೋದು. ಎನಿವೇಸ್ ನಿಮಗೆ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಟೆನ್ಷನ್ ತಗೊಂಬಿಡಿ. ಸಿಂಪಲ್ ಆಗಿ ನೀವೇನು ಮಾಡಿ, ನಿಮ್ಮ ಡೈಲಿ ಚೆಕ್ಕಿನ ಇದರಲ್ಲಿ ಏನು XP ಸಿಗುತ್ತೆ ಈ XP ಇಲ್ಲಿಂದ ಕನೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇದೇ ನವೆಂಬರ್ನಲ್ಲಿ ಟೋಕನ್ ಲಿಸ್ಟಿಂಗ್ ಆಗುತ್ತೆ, ಆ್ಯಂಡ್ ಟೋಕನ್ ಇದೇ ನವೆಂಬರ್ ಏರ್ ಡ್ರಾಪ್ ಏನಾಗುತ್ತೆ ನಿಮಗೆ ರಿಸೀವ್ ಆಗುತ್ತೆ, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಈ XP ಏನಿದ್ದು RPK ಟೋಕನ್ಗೆ ಏನಾಗುತ್ತೆ ಕನ್ವರ್ಟ್ ಆಗುತ್ತೆ, ಅಂದರೆ ರಿಪಬ್ಲಿಕ್ ಅದು ಟೋಕನ್ ಏನಿದೆ ಅದಕ್ಕೆ ಕನ್ವರ್ಟ್ ಆಗುತ್ತೆ RPK ಟೋಕನ್ಗೆ. ಬಟ್ ಅಲ್ಲಿವರೆಗೂ ನೀವು ಎಷ್ಟು XP ಕಲೆಕ್ಟ್ ಮಾಡ್ತೀರಾ ಅಷ್ಟು ಬೆಟರ್. ನಿಮ್ಮ ಹತ್ರ ಎಷ್ಟು ಜಾಸ್ತಿ XP ಇರುತ್ತೆ ಅಷ್ಟು ಜಾಸ್ತಿ RPK ಟೋಕನ್ ರಿಸೀವ್ ಆಗುತ್ತೆ. ಇವರನ್ನು ಕೂಡ ರೇಷಿಯೋನ ಕೊಟ್ಟಿಲ್ಲ, ಅಂದರೆ 1 XP 1 ಟೋಕನ್ ಕೊಡ್ತಾರ, ಇಲ್ಲ ನಿಮಗೆ 2:1 ಕೊಡ್ತಾರಲ್ಲ, 10:1 ಕೊಡ್ತಾರೆ, ಅದನ್ನ ಇವ್ರು ಏನ್ ಮಾಡಿಲ್ಲ. ಇನ್ನು ಕೂಡ ಎಲ್ಲೂ ಕೂಡ ಏನ್ ಮಾಡಿಲ್ಲ, ಕೊಟ್ಟಿಲ್ಲ, ಎಲ್ಲೂ ಕೂಡ ಹೇಳಿಲ್ಲ. ಬಟ್ ಒಂದ್ ಮಾತು ಹೇಳಿದರೆ XP ಏನಾಗುತ್ತೆ RPK ಟೋಕನ್ಗೆ ಕನ್ವರ್ಟ್ ಆಗುತ್ತೆ ಅನ್ನೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಡೈಲಿ ಚೆಕ್ ಇನ್ ಅದು ಇದು ಕಂಪ್ಲೀಟ್ ಮಾಡ್ಕೊಂಡು ಏನ್ ಮಾಡಿ ಮಾಡ್ಕೊಳ್ಳಿ. ಅಂಡ್ ಇನ್ವೈಟ್ ಮಾಡೋಕ್ಕಾಗುತ್ತೆ ಅಂದ್ರೆ ಇನ್ವೈಟ್ ಮಾಡ್ಕೊಳ್ಳಿ, ಇನ್ವೈಟ್ ಮಾಡ್ಕೊಂಡು ಸ್ವಲ್ಪ ಏನ್ ಮಾಡಿ XP ಕಲೆಕ್ಟ್ ಮಾಡಿ. ಅದು ಬಿಟ್ಟರೆ ಇದರಲ್ಲಿ ಮಾಡೋವಂಥದ್ದು ಬೇರೆನೇನು ಇಲ್ಲ. ನಿಮ್ಮ XP ನಿಮ್ಮ ಫಾಲೋವಿಂಗ್ ಅದು ಇದು ಎಲ್ಲ ಇಲ್ಲಿಂದ ಮೈ ಇದಕ್ಕೆ ಬಂದರೆ ನೋಡೋದಕ್ಕಿರುತ್ತೆ. ಕ್ರಿಯೇಟರ್ಸ್ ಟೋಕನಿಗೆ ಬಂದರೆ ಇಲ್ಲಿಂದ ನೀವು ಕ್ರಿಯೇಟರ್ಸ್ ವ್ಯಾಲ್ಯೂಬಲ್ ಕಂಟೆಂಟ್ ಅದು ಇದು ಈ ಒಂದು ಫೀಚರಿಂದ ಇನ್ವೈಟ್ ಓನ್ಲಿ ಇರೋವಂಥದ್ದು. ಯಾರಾದರೂ ಇನ್ವೈಟ್ ಮಾಡಿದ್ರೆ ನೀವೆಲ್ಲ ಕ್ರಿಯೇಟರ್ ಕೂಡ ಆಗ್ಬೋದು. ಆ್ಯಂಡ್ ದೆನ್ ನಿಮಗೆ ಇಲ್ಲಿಂದ ಏನಾಗ್ಬೋದು ನೀವು ನೋಡ್ಬೋದು ಕೂಡ, ನಿಮಗೆ ಅಲ್ಲಿಂದ ಕೂಡ ಎಕ್ಸ್ಟ್ರಾ ಅರ್ನಿಂಗ್ ಏನಾಗುತ್ತೆ ಜನ್ರೇಟ್ ಆಗುತ್ತೆ. ಬಟ್ ಅದ್ರ ಬಗ್ಗೆ ನಾವು ಇವಾಗ ಜಾಸ್ತಿ ಏನು ಮಾಡಲ್ಲ, ಟೆನ್ಷನ್ ತಗೊಳಲ್ಲ. ಇವಾಗ ಏನಿದ್ರು ಕೂಡ ನಿಮ್ಮ ಮಾಡಿ ಸಿಂಪಲ್ ಆಗಿ ಏನಿದೆ ಡೈಲಿ ಚೆಕ್ ಇನ್ ಅದೇ ರೀತಿಯಾಗಿ ಇನ್ವೈಟ್ ಅದು ಇದು ನೋಡ್ಕೊಳ್ಳಿ. ಆ್ಯಂಡ್ ನಿಮ್ಮ XP ಏನು ಮಾಡ್ಕೊಳ್ಳಿ ಕಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಇದ್ರದ್ದೇನಿದೆ ರಿಮೈಂಡರ್ ನಿಮಗೆ ಟೆಲಿಗ್ರಾಮ್ನಲ್ಲಿ ಸಿಗ್ತಾ ಇರುತ್ತೆ ಡೈಲಿ. ನೀವು ಡೈಲಿ ಏನ್ಬಿಡ್ದು ಟೆಲಿಗ್ರಾಮ್ನಲ್ಲಿ ಅದನ್ನು ನೋಡ್ಕೊಂಡು ಬಂದು ಓಪನ್ ಮಾಡಿ ಡೈಲಿ ಚೆಕ್ಕಿನ ಕಂಪ್ಲೀಟ್ ಮಾಡ್ಬೋದು. ಆ್ಯಂಡ್ ಅದಾಗಿದ್ದ ನಂತರ ನಿಮ್ಮ ಇದು ಟೋಕನ್ ಅಪ್ಡೇಟ್ ಏನಿರುತ್ತೆ ಲಿಸ್ಟಿಂಗ್ ಅದು ಇದು ಅಪ್ಡೇಟ್ ಏನಿದೆ ಅದು ಕೂಡ ಟೆಲಿಗ್ರಾಮ್ ಏನು ಮಾಡ್ತೀನಿ ಶೇರ್ ಮಾಡ್ತೀನಿ. ಯಾವಾಗ ಅಪ್ಡೇಟ್ ಅಂದರೆ ಅಪ್ಡೇಟ್ ಯಾವಾಗ ಬರುತ್ತೆ ಯಾವಾಗ ಲಿಸ್ಟಿಂಗ್ ಆಗುತ್ತೆ, ಏರ್ ಡ್ರಾಪ್ ಯಾವಾಗ ರಿಸೀವ್ ಆಗುತ್ತೆ, ಯಾವ ರೀತಿ ವಿಡ್ರಾಲ್ ಮಾಡ್ಬೇಕು ಎಲ್ಲ ಏನು ಮಾಡ್ತೀನಿ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ತೀನಿ. ಸೊ ಮೇಕ್ ಶೂರ್ ನೀವೇನು ಮಾಡಿ ಟೆಲಿಗ್ರಾಮ್ನಲ್ಲಿ ಜಾಯ್ನ ಮಾಡ್ಕೊಳ್ಳಿ. ಸೊ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿದ್ರೆ ಕ್ವಶನ್ ಇದ್ರೆ ಕಮೆಂಟ್ನಲ್ಲಿ ಟೈಪ್ ಮಾಡೋದನ್ನ ಮರಿಬೇಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅವೈಲೇಬಲ್ ಟೆಲಿಗ್ರಾಮ್ ಚಾನಲ್ ಇದು, ಅದೇ ರೀತಿ ಇವತ್ತಿನ ಅಪ್ಲಿಕೇಶನ್ ಇದು, ಎರಡನ್ನೂ ಚೆಕ್ಔಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.